ಸರ್ಕಾರದ ಮೇಲೆ ಕೆಂಪಣ್ಣ ಕಮಿಷನ್ ಆರೋಪ. ದಾಖಲೆಗಳಿಲ್ಲದೆ ಆರೋಪ ಮಾಡೋದು ಸರಿಯಲ್ಲ. ಕೆಂಪಣ್ಣ ವಿರುದ್ಧ ಸಿಎಂ ಬೊಮ್ಮಾಯಿ ವಾಗ್ದಾಳಿಯನ್ನ ನಡೆಸ್ತಾರೆ. ದಾಖಲೆ ಇಲ್ಲದೆ ಆರೋಪ ಮಾಡೋದು ಸರಿಯಲ್ಲ. ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾಗಿದೆ. ನ್ಯಾಯಾಂಗ ತನಿಖೆ ನಡೆಸಿ ಅಂತಾರೆ. ಇವರೇನು ಮಾಡಿಸಿದ್ರ ಕಾಂಗ್ರೆಸ್ನವರೇನು? ಸತ್ಯ ಹರಿಶ್ಚಂದ್ರರ ಸಿಎಂ ಅವರ ಪ್ರಶ್ನೆ ಇದು. ಯಾವುದಾದ್ರೂ ಒಂದು ಪ್ರಕರಣ ಇದ್ದರೆ ಕಂಪ್ಲೇಂಟ್ ಇರಬೇಕು, ಅಕ್ಯೂಸ್ಡ್ ಇರಬೇಕು, ಮತ್ತು ಯಾವ ರೀತಿ ಆಗಿದೆ ಅನ್ನುವಂಥದ್ದು ಸಾಕ್ಷಿ ಆಧಾರಗಳಿರಬೇಕು. ಅದು ಯಾವುದೂ ಇಲ್ಲದೇ ಕೇವಲ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟುಬಿಟ್ಟು ಅದಕ್ಕೆ ಇವರೊಬ್ಬರು ನ್ಯಾಯಾಂಗ ತನಿಖೆ ಅಂತ ಹೇಳುವಂಥದ್ದು. ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡಬೇಕಾ? ನಂಬಲ್ಲಲ್ಲ. ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತೆ ಯಾಕೆ ತಡ ಮಾಡ್ತಿದ್ದೀರಿ? ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇವ್ರ ಸರ್ಕಾರದಲ್ಲಿ ಹಲವಾರು ಹಗರಣಗಳಾಗಿತ್ತು, ಮರೆತುಬಿಟ್ರ? ಅವಾಗ ಎಲ್ಲ ನ್ಯಾಯಾಂಗ ತನಿಖೆನೆ ಕೊಟ್ಟಿದ್ದಾರೆ ಇವರು. ಮತ್ತು ಇವ್ರು ಕೊಟ್ಟಿರೋ ನ್ಯಾಯಾಂಗ ತನಿಖೆ ಏನಾಗಿದೆ? ಯಾವುದು ಹೊರಗಡೆ ಬಂದಿದೆ? ಅದರಿಂದ ಇದೊಂದು ಸುಮ್ಮನೆ ಗೂಬೆ ಕುಂದಿರಿಸುವಂಥ ಒಂದು ಪ್ರಯತ್ನ, ಇದೊಂದು ಬೇಜವಾಬ್ದಾರಿಯ ಹೇಳಿಕೆಗಳು. ಯಾವ ಕೇಸ್ ತನಿಖೆ ಕೊಡಬೇಕು? ಕಾಂಗ್ರೆಸ್ನವ್ರು ಇದ್ದ ಹಕ್ಕಣ್ಣ ಎಲ್ಲವೂ ಕೂಡ ತನಿಖೆ ಮಾಡಿಸಿದ್ರ? ಅವರೇನು ಸತ್ಯ ಹರಿಶ್ಚಂದ್ರ ಅವರು ಇದೆಲ್ಲ ಬೇಡ. ರಾಜಕೀಯವಾಗಿ ಮಾಡೋದಕ್ಕೆ ಇದೆಲ್ಲ ಪ್ರಯತ್ನಗಳಿದೆ. ಜನ ಎಲ್ಲ ಅರ್ಥ ಮಾಡ್ಕೊಳ್ತಾರೆ. ಇವರು ಸುಮ್ಮನೆ ಪದೇ ಪದೇ ಇದನ್ನು ಹೇಳೋದ್ರಿಂದ ಏನಂದರೆ ಇದು ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾಗಿದೆ. ಕೆಂಪಣ್ಣರ 40% ಆರೋಪಕ್ಕೆ ಮುನಿರತ್ನ ಕೆಂಡಾಮಂಡಲರಾಗಿದ್ದಾರೆ. ಕೆಂಪಣ್ಣನವರಿಗೆ 7 ದಿನಗಳ ಕಾಲಾವಕಾಶ ನೀಡುತ್ತೇನೆ. 7 ದಿನಗಳ ಒಳಗೆ ಕೆಂಪಣ್ಣ ಕ್ಷಮೆ ಕೇಳಲಿ. ಮುನಿರತ್ನ ಮಾತಿದು, ಕ್ಷಮೆ ಕೇಳದೇ ಇದ್ರೆ 2 ಕೇಸ್ಗಳನ್ನು ದಾಖಲಿಸುತ್ತೇನೆ. ಕೇಸ್ 1, 50 ಕೋಟಿ ರೂಪಾಯಿಗಳ ಮಾನನಷ್ಟ ಮೊಕದ್ದಮೆ ಹಾಕ್ತೆ. ಕೇಸ್ 2, ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಹಾಕುವೆ. ಬಹಳ ನೊಂದ ಮನಸ್ಸಿನಿಂದ ಈ ತೀರ್ಮಾನ ಮಾಡಿದ್ದೇನೆ. ನಾನು ತಪ್ಪು ಮಾಡಿದ್ರೆ ನಮಗೆ ಶಿಕ್ಷೆ ಆಗಲಿ, ಕಾನೂನು ಹೋರಾಟದಲ್ಲಿ ದಾಖಲೆ ಕೊಟ್ಟು ಸಾಬೀತು ಮಾಡಲಿ ಅಂತ ಹೇಳ್ತಾರೆ ಸಚಿವ ಮುನಿರತ್ನ. ಬಹಳ ನೊಂದ ಮನಸ್ಸಿನಿಂದ ಒಬ್ಬ ಗುತ್ತಿಗೆದಾರನಾಗಿ ಬಂದಂಥ ನಾನು ಇವತ್ತು ಇನ್ನೊಂದು ನಾನಿದ್ದಂಥ ಒಂದು ಗುತ್ತಿಗೆದಾರ ಸಂಘ ಚಿನ್ಸಾಮ್ರಾಜವರು ಇದ್ದಂಥ ಕಾಲದಲ್ಲಿ ಇವತ್ತು ಆ ಸಂಘದ ಮೇಲೆ ನಾನು ಒಂದು ಮಾನನಷ್ಟ ಮೊಕದ್ದಮ್ಮೆ ಹೂಡುವಂಥ ಪರಿಸ್ಥಿತಿ ನನಗೆ ಬಂದಿದೆ. ಭಾಳ ನೊಂದು ಮನಸ್ಸಿನಿಂದ ನಾನು ಇದನ್ನು ಮಾಡಬೇಕಾಗಿದೆ. ಇದನ್ನು ಹೀಗೆ ಬಿಟ್ಟರೆ ರಾಜ್ಯದ ಜನತೆಗೆ ಒಂದು ತಪ್ಪು ಸಂದೇಶ ಹೋಗುತ್ತೆ, ಅದು ಹೋಗಬಾರ್ದು. ಅದಕ್ಕೋಸ್ಕರ ಸುಮಾರು 50 ಕೋಟಿಗಳ ಒಂದು ಮಾನನಷ್ಟ ಮೊಕದ್ದಮೆನ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನಂಬರ್ 166 5ನೇ ಮುಖ್ಯ ರಸ್ತೆ ಚಾಮರಾಜಪೇಟೆ ಬೆಂಗಳೂರು 18 ಈ ಸಂಘದಲ್ಲಿರ್ತಕ್ಕಂಥ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಚಿಗಳು ಎಲ್ರಿಗೂ ಸೇರಿಸಿ ಪ್ರಧಾನ ಕಾರ್ಯದರ್ಶಿಗಳು ಪ್ರತಿಯೊಬ್ಬರು ಎಲ್ರಿಗೂ ಸೇರಿ 50 ಕೋಟಿ ಹಾಕ್ತೀನಿ ಎಲ್ಲರ ಮೇಲೂ. ಯಾಕಂದರೆ ಸಂಘದಲ್ಲಿ ಒಬ್ಬರ ಮೇಲೆ ನಾನು ಮಾನನಷ್ಟ ಮಾಕೋದಮ್ಮೆ ಹೂಡೋದಕ್ಕೆ ಬರಲ್ಲ. ಇದರಲ್ಲಿ ಇರ್ತಕ್ಕಂಥ ಎಲ್ಲರ ಮೇಲೂ ಹೂಡ್ತಾ ಇದೆ. ಒಂದು ವೇಳೆ ನ್ಯಾಯಾಲಯಕ್ಕೆ ದಾಖಲೆಗಳು ಕೊಟ್ಟಿಲ್ಲ ಅಂದರೆ ಕಾನೂನು ಅದ್ರ ಕೆಲಸ ಅದು ಮಾಡುತ್ತೆ. ನಾವು ತಪ್ಪು ಮಾಡಿದರೆ ನಮಗೆ ಶಿಕ್ಷೆ ಆಗಲಿ. ಸುಳ್ಳು ಆರೋಪ ಮಾಡಿ ದಾಖಲೆ ಇಲ್ಲದೆ ತೇಜವಧೆ ಮಾಡಿರೋದ್ರಿಂದ ಕಾನೂನಿನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. 7 ದಿನಗಳ ಒಳಗಾಗಿ ಅವರು ಒಂದು ಮಾಧ್ಯಮಗಳ ಮುಂದೆ ದಾಖಲೆಗಳನ್ನ ಬಿಡುಗಡೆ ಮಾಡಬೇಕು. ಆಗ ಒಂದು ವೇಳೆ ಮಾಧ್ಯಮಗಳ ಮೇಲೆ ನಂಬಿಕೆ ಇಲ್ಲದೇ ಇದ್ದರೆ
ಲೋಕಾಯುಕ್ತಕ್ಕೆ 7 ದಿನದಲ್ಲಿ ದೂರು ಕೊಡಬೇಕು. ಒಂದು ವೇಳೆ ಲೋಕಾಯುಕ್ತದಲ್ಲಿ ಏನಾದರೂ ಕೊಡೋದಕ್ಕೆ ದಾಖಲೆಗಳಿಲ್ಲದೆ, ಮಾಧ್ಯಮಗಳಿಗೆ ದಾಖಲೆಗಳು ಬಿಡುಗಡೆ ಮಾಡೋಕ್ಕೆ ದಾಖಲೆಗಳಿಲ್ಲ ಅಂದರೆ, ನಿನ್ನೆ ಮಾಡಿರ್ತಕ್ಕಂಥ ಆರೋಪಕ್ಕೆ ಒಂದು ಪತ್ರಿಕಾ ಪ್ರಕಟಣೆನ ಹೊರಡಿಸಿ ಕ್ಷಮೆ ಕೋರಬೇಕು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.